ಟ್ರೈಲರ್ ರಿಲೀಸ್ ಆಗಿದೆ, ಏನನ್ಸ್ತು ನಿಮಗೆ? ಬ್ರೋ ಇವತ್ತು 7 ಗಂಟೆಗೆ ಸಲಾರ್ ಟ್ರೈಲರ್ ನಾವು ನೋಡಿದ್ವಿ. ನಾವು ಯೂಟ್ಯೂಬೇ ಒಂಥರ ಚಂಡಮಾರುತ ಥರ. ಏನ್ ಬ್ರೋ 10 ನಿಮಿಷಕ್ಕೆ 1 ಕೋಟಿ ಜನ ನೋಡೋರೆ ಅಂದರೆ ಅದ್ರ ಬಗ್ಗೆ ಹೆಮ್ಮೆ ಪಡೋ ವಿಷಯ. ಸೌತ್ ಸಿನಿಮಾ ಗೆದ್ದಿದೆ ಅಂತ ಖುಷಿ ಪಡಬೇಕು. ನಮ್ಮ ಬಾಲಿವುಡ್ ಬಿದೋಗೈತೆ, ಸೌತ್ ಸಿನಿಮಾ ಗೆಲ್ತಾ ಇದ್ ಗೊತ್ತಾ, ಅದು ಖುಷಿ ಪಡಬೇಕು. ಇನ್ನು ಪ್ರಭಾಸ್ ಅವ್ರದ್ದು 4 ಫಿಲಮ್ ಬ್ಯಾಕ್ ಟು ಬ್ಯಾಕ್ ಹೇಳ್ಕೊಳ್ಳೋ ಥರ ಆಗಲಿಲ್ಲ. ಇದರಲ್ಲಿ ಕಮ್ ಬ್ಯಾಕ್ ಮಾಡೋ ಎಲ್ಲ ಸೂಚನೆ ಕಾಣಿಸ್ತೈತೆ. ಯಾಕೆಂದರೆ ಇದು ಫ್ರೆಂಡ್ಶಿಪ್ ಸ್ಟೋರಿ, ಲವ್ ಸ್ಟೋರಿ ಆಗಿದ್ರೆ ನಾವೇನೋ ಬಿಡು ಅನ್ಬೋದು. ಮದರ್ ಸ್ಟೋರಿ ಮತ್ತು ಫ್ರೆಂಡ್ಶಿಪ್ ಸ್ಟೋರಿ ಅದು ಯಾವತ್ತಿದ್ರು ಗೆಲ್ಲುತ್ತೆ. ಪ್ರಭಾಸ್ ಅವ್ರು ಒನ್ ಮ್ಯಾನ್ ಆರ್ಮಿ ಆಗಿ ಇದ್ರಿಗೆ ಬಂದವ್ರೆ. ನಾವು ಉಗ್ರಂನ ಏನು ನೋಡಿದ್ವಿ ಅದನ್ನ ಮೀರ್ಸೋ ಥರ ಸಲಾರ್ ಬಂದೈತೆ ಅಂತ ಹೇಳ್ತೀನಿ. ಎದೆ ತಟ್ಕೊಂಡು ಹೇಳ್ತೀನಿ ಬ್ರೋ, ಇಟ್ಟಾಗೆ ಆಗುತ್ತೆ ಸಲಾರು, ಒಳ್ಳೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಮಾಡೇ ಮಾಡುತ್ತೆ. ಟೀಸರ್ನ ನೋಡಿ ಯಾರ್ಯಾರು ನಿರಾಸೆಯಾಗಿದ್ರು ಪ್ರಭಾಸ್ ಅಭಿಮಾನಿಗಳೆಲ್ಲ ಇವತ್ತು ತ್ರಿಬ್ಬಲ್ ಖುಷಿಯಾಗಿದ್ದಾರೆ ಬ್ರದರ್. ಇವತ್ತು ನಾವು ಕನ್ನಡ ನ್ಯೂಸ್ ಚಾನಲಲ್ಲೆಲ್ಲ ನೋಡಿರ್ತೀವಿ ಬಾಂಬು ಬೆದರಿಕೆ ಕರೆ ಬಂತು ಅಂತ, ಬಟ್ ಯೂಟ್ಯೂಬಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ಯಾವನಿಗೂ ಗೊತ್ತಿರಲಿಲ್ಲ ಅವರು. ಅದು 7:19 ಯೂಟ್ಯೂಬಲ್ಲಿ ಬ್ಲಾಸ್ಟ್ ಆಗುತ್ತೆ, ಇದು ಯಾವನ್ನೂ ಮರೆಯೋಕ್ಕಾಗಲ್ಲ ಗುರು. ಇನ್ನೊಂದು ನಾನು ಮಾತು ಹೇಳ್ತೀನಿ, ಒಬ್ಬ ಕನ್ನಡ ಅಭಿಮಾನಿಯಾಗಿ ತೆಲುಗು ಇಂಡಸ್ಟ್ರಿಲಿ ಪ್ರಭಾಸ್ ಅವ್ರನ್ನ ಬೀಟ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯವೇ ಇಲ್ಲ ಗುರು. ಸಲಾರ್ ಬಂದ ಮೇಲೆ ಅರಾವು ಇಷ್ಟು ದಿನ ಬಂದಿದ್ದೊಂದು ಲೆಕ್ಕ, ಸಲಾರ್ ಬರ್ತಾ ಇದೆ ಗೊತ್ತಾ, ಅದು ಇನ್ನೊಂದು ಲೆಕ್ಕ ಬ್ರದರ್. ಯಾರ್ಯಾರೋ ಮಾತಾಡ್ತಾ ಇದ್ರು ಪ್ರಭಾಸ್ ಅವ್ರ ಬಗ್ಗೆ ಇನ್ನೇನು ಮಾಡಿದ್ರು ಅದು ಇದು ಅಂತ, ಬಟ್ ಬಾಹುಬಲಿನೂ ಬೀಟ್ ಮಾಡುತ್ತೆ ಗುರು. ಇದು ದೇವರಣೆ. ಏನು ಗುರು ಸೀನು, ಬರೀ ಒಂದು ಕೈ ಕಾಣಿಸಿದೆ ಅಂದ್ಬಿಟ್ಟು ನಾ ಪ್ರಭಾಸ್ ಅಭಿಮಾನಿಗಳು, ಪ್ರಭಾಸ್ ಅವ್ರ ಅಭಿಮಾನಿಗಳೆಲ್ಲ, ನಾನು ಕನ್ನಡದ ಅಭಿಮಾನಿಯಾಗಿ ನನಗೇ ಇಷ್ಟು ಖುಷಿ ಆಯ್ತಾ ಇದೆ ಅಂದರೆ, ಇನ್ನು ಪ್ಯೂರ್ ತೆಲುಗು ಅಭಿಮಾನಿಗಳು, ಪ್ರಭಾಸ್ ಅವ್ರ ಅಭಿಮಾನಿಗಳು ಇವತ್ತು ಹಬ್ಬ ಜಾತ್ರೆ ಗುರು. ಸಿನಿಮಾ ರಿಲೀಸ್ ಆಗಿ ಇಟ್ಟಾಗಿದ್ರು ಖುಷಿ ಪಡ್ತಿದ್ರು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇವತ್ತು ಖುಷಿ ಪಟ್ಟಿದ್ದಾರೆ ಬ್ರದರ್. ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಬ್ರದರ್. ಬ್ರೋ ಯಾರೋ ಒಬ್ರು ಬರೀ ಕೈ ಕಾಣಿಸಿದ್ಕೆ ನೆಗೆಟಿವ್ ಕಮೆಂಟ್ಗಳು ಹಾಕಿದ್ರು, ಅದು ಬಂದಿರೋದು ಇವಾಗ ಟ್ರೈಲರ್ ಬಂದಾಗ ಅವ್ರು ಮುಟ್ಟು ನೋಡ್ಕೊಳಕ್ಕೆ ಉತ್ತರ ಕೊಟ್ಟಿರ್ತಾರೆ. ಈ ತೆಲುಗು ಸಿನಿಮಾ ಅಲ್ವಾಪ್ಪ, ಹಾಲಿವುಡ್ ಸಿನಿಮಾ, ವೆಯ್ಟ್ ಮಾಡು, ಎಲ್ಲ ರೆಕಾರ್ಡ್ಗಳನ್ನು ಹೊಡೆಯುತ್ತೆ, ಕಾಯ್ತಾ ಇರ್ರಿ ಬ್ರದರ್. ಹಾ ಹೇಳಿ. ಇನ್ನೊಂದು KGF ಮತ್ತು ಸಲಾರ್ಗೆ ಕನೆಕ್ಷನ್ ಇರುತ್ತೆ ಅಂತ ಅನ್ಕೊಂಡಿದ್ರು ಎಲ್ಲರೂ, ಪ್ರಶಾಂತ್ ನೀಲ್ ಅವರು ಕೂಡ ಹೇಳಿದ್ರು ಹೊಸ ಸ್ಟೋರಿ ಇದು ಅಂತ. ನಮಗೆ ಟ್ರೈಲರ್ ನೋಡಿದಾಗ ಅನಿಸಿದ್ದು ಒಂದೇ ಬ್ರದರ್, ಉಗ್ರಂ ಸಿನಿಮಾ ನೋಡಿದಿರಲ್ಲ ಅಲ್ವಾ, ಸೇಮ್ ಉಗ್ರಂ ಥರನೇ ಇದೆ. ಇದು ನನ್ನ ಅನಿಸಿಕೆ, ನಿಮಗೇನು ಅಂತ ಗೊತ್ತಿಲ್ಲ. ಸೇಮ್ ಉಗ್ರಂ ಥರನೇ ಇದೆ ಬ್ರದರ್. ಪ್ರಭಾಸ್ ಅವರ ಎಂಟ್ರಿ ಮಾತ್ರ ಲೈಫಲ್ಲಿ, ಯಾಕಂದರೆ ಡೈರೆಕ್ಷನ್ ಮಾಡ್ತಿರೋ ನಮ್ಮ ಕನ್ನಡದವರು, ಕನ್ನಡದಲ್ಲಿ ಇಂಥ ಡೈರೆಕ್ಟರ್ಗಳು ಇದಾರಾ ಇನ್ನು? ಹಾಂ, ಡೌಟ್ ಬರ್ತಿದೆ ಗುರು. ಇದು ಕನ್ಸನ್ ಅನ್ಸಂತ ನೋಡೋ, ಕನ್ಸನ್ ಅನ್ಸ ಎಚ್ಚರಗೊಳ್ಳಲಿ. ಹಾಂ ದೇವರಣ ಗುರು, ನಾನು ಚೆನ್ನೈಗೆ ನಾನು ಒಂದ್ಸಲ ಒಡ್ಕೊಂಡು ನೋಡಿದ್ದೀನಿ ಗುರು ಟ್ರೈಲರ್ನ. ಗುರು ಈ ಥರ ಮೇಕಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಪ್ರಭಾಸ್ ಅವ್ರನ್ನ ತೆಲುಗಲ್ಲಿ ಇಷ್ಟು ಸಿನಿಮಾ ಮಾಡಿರ್ಬೋದು ಯಾರ್ಯಾರು ಡೈರೆಕ್ಟ್ರು, ಬಟ್ ಈ ರೇಂಜ್ಗೆ ಯಾರು ತೋರಿಸಿಲ್ಲ ಗುರು. ನಾನೊಬ್ಬ ಕನ್ನಡ ಈಗ ಆಗಿ ನಾನು ಹೇಳ್ತಾ ಇಲ್ಲ ಪ್ರಶಾಂತ್ ನೀಲ್ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಅಂತ, ಬಟ್ ತೆಲುಗು ಫ್ಯಾನ್ಸ್ನೇ ಕೇಳಿ ನೀವು, ಪ್ರಭಾಸ್ ಅವ್ರ ಅಭಿಮಾನಿಗಳನ್ನ ಕೇಳಿ. ಈ ರೇಂಜಲ್ಲಿ ಇಷ್ಟು ಫಿಲ್ಮ್ಗಳು ಮಾಡಿದಾರಲ್ಲ, ಈ ರೇಂಜಲ್ಲಿ ಯಾವನ್ನು ತೋರಿಸಿಲ್ಲ ಗುರು. ಆ ಲುಕ್ ನೋಡಿದ್ರೆ ಬರೀ ಟ್ರೈಲರೇ ಗೆದ್ದುಬಿಟ್ಟಿದೆ ಬ್ರದರ್. ವ್ಯೂಸಲ್ಲೇ ಬ್ಲಾಸ್ಟ್ ಬ್ಲಾಸ್ಟ್ ಅನ್ಕೊಬಿಡಿ ಇವತ್ತು ಸೋಷಿಯಲ್ ಮೀಡಿಯಾ. ಪ್ರಭಾಸ್ ಅವ್ರ ಟ್ರೈಲರ್ ನೋಡಿ ಸಲಾರ್ನ.